2023 ವಿಧಾನಸಭಾ ಚುನಾವಣೆ ಹಿನ್ನೆಲೆ ಗೋಮಟನಗರಿ ವಿಜಯಪುರಕ್ಕೆ ನಾಳೆ ಬೆಳಗ್ಗೆ 12 ಗಂಟೆಗೆ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆಂದು ನಗರದ ಸೈನಿಕ ಶಾಲೆಯಲ್ಲಿ ಆಗಮಿಸುತ್ತಿರುವ ಹಿನ್ನೆಲೆ ಶಾಲೆಯ ಆವರಣದಲ್ಲಿ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆ ಕೈಗೊಳ್ಳಲಾಯಿತು. ನೆಕ್ಸ್ಟ್ ಸ್ಪೇಸ್ ಫಂಕ್ಷನ್ ಇದನ್ನ ಕೇಳ್ಕೊಳ್ಳಿ. ಸೆಕ್ಟರ್ 4 ಇದೆ, 4 ಎ ನಲ್ಲಿ ನಾನು ಇರ್ತೀನಿ. ಬಸಗೋಣ ನೆರಳೆ ಇದೇನಪ್ಪ, ಆಮೇಲೆ ನಿಮ್ದು ನಿಮ್ ಮ್ಯಾನೇಜರ ನೀವು ಹೋಗ್ತಿದ್ಯಾ ಅಂತ ಎಸ್ ಎಂ ಪಾಟೀಲ್ ಮಿತ್ರಪ್ಪ ಎಲ್ಲೆಲ್ಲ ಕಲ್ಲೂರು ನಿಂತು ಫೈಟು. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ವಿಧಾನಸಭಾ ಚುನಾವಣೆ ಪ್ರಯುಕ್ತ ಕರ್ನಾಟಕ ರಾಜ್ಯದಲ್ಲಿ ಮೋದಿಯವರ ಪ್ರಚಾರ ರ್ಯಾಲಿ ನಾಳೆ ಪ್ರಾರಂಭ ಆಗ್ತೈತಿ. ಮೊದಲು ಮುನಾಬಾದ್, ಅದಾದಮೇಲೆ ವಿಜಯಪುರ ನಗರಕ್ಕೆ ಮೋದಿಯವರು ಬರ್ತಾ ಇದ್ದಾರೆ. ನಾಳೆ ಸುಮಾರು 40-60 ಅಳತೆ ವೇದಿಕೆ, ಸುಮಾರು 1.5 ಲಕ್ಷ ಜನ ನಮ್ಮ ಬಿಜೆಪಿ ಕಾರ್ಯಕರ್ತರು ವಿದೇಶಿಗಳು ಸೇರಿ ನಿರೀಕ್ಷೆ ನಮಗೆ 8 ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಮೋದಿಜಿಯವರು ನಾವು ವಿಜಯಪುರದ ಬಿಳಿಜೋಳ ರೊಟ್ಟಿ ಮತ್ತು ಶೇಂಗಾ ಹೋಳಿಗೆ ಫೇಮಸ್ ಇಲ್ಲಿ, ಅದನ್ನು ಊಟದ ಸಲುವಾಗಿ ಅವರಿಗೆ ಮನೆಯೊಳಗೆ ವ್ಯವಸ್ಥೆ ಮಾಡಿದೆ. ಒಂದು ಐತಿಹಾಸಿಕ ಕಾರ್ಯಕ್ರಮ, ಮೋದಿಜಿಯವರು ಒಂದು ಬಂದು ಹೋಗುವುದರ ಸಲುವಾಗಿ ಕಾರ್ಯಕರ್ತರು ಅತಿ ಸಂತೋಷ ಆಗಿತ್ತು. ಉತ್ಸಾಹದಿಂದ ಅವೆಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದೆ. ಸ್ವಾಗತದೊಳಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಿಂದ ನಡೆದಾಡೋ ದೇವರ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಅಂತಿಮ ದರ್ಶನ ಇದೇ ಸ್ಥಳದಲ್ಲಿ ಇಟ್ಟಿದ್ದೆ. ಅದರ ಸಲುವಾಗಿ ನಾವು ಅವರಿಗೆ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಒಂದು ಭಾವಚಿತ್ರ ಕೊಡಬೇಕಂತ ನಮ್ಮ ಜಿಲ್ಲೆಯಿಂದ ಹೇಳ್ತಾರೆ. ನಮ್ಮ ಎಲ್ಲ ಜಿಲ್ಲೆ ಪ್ರತಿನಿಧಿಗಳು ಬರ್ತಾರೆ, ಅದ್ರ ಜೊತೆ ಸಿಎಂ ಅವರು ಅಥವಾ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಇಬ್ಬರು ನಿರೀಕ್ಷೆ. ಯೋಗಿ ಸರ್ ಬರತ್ತಾರೆ? ಯಾರು ಯೋಗೀಶ್ವರದ್ದು ಏನಿಲ್ಲ, ಮೋದಿಯವ್ರ ಕಾರ್ಯಕ್ರಮದ್ದು 8 ವಿಧಾನಸಭಾ ಕ್ಷೇತ್ರ ಜಿಲ್ಲೆ ಸಂಬಂಧಪಟ್ಟ ಮೋದಿಯವ್ರ ಕಾರ್ಯಕ್ರಮ. ಯೋಗಿಯವರು ಈಗಾಗಲೇ ಬಸವನ ಬಾಗೇವಾಡಿ ಮತ್ತು ಇಂಡಿ ಬಂದಾಗ ಮುಂದೆ ಮತ್ತೇನಾದರೂ ಡೇಟ್ ಕೊಟ್ಟರೆ ನೋಡ್ಬೋದು. ಶಿವರುದ್ರ ಬಾಗಲಕೋಟೆ ಮಹಾನಗರ ಪಾಲಿಕೆ ಸದಸ್ಯ ಮತ್ತು ಭಾಜಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.